ನಮಸ್ತೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಆಷಾಢ ಶುಕ್ರವಾರದ ಶುಭಾಶಯಗಳು. ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಉಪ್ಪಿನ ದೀಪದ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಅಂದರೆ ಉಪ್ಪಿನ ದೀಪವನ್ನು ಯಾವ ರೀತಿ ಹಚ್ಚೋದ್ರಿಂದ ಆಗುವಂಥ ಅನುಕೂಲಗಳೇನು ಅಂತ ತಿಳಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಮೊದಲಿಗೆ ನಾನು ಒಂದು ಟೇಬಲ್ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿದ್ದೇನೆ. ಕೆಂಪು ಬಟ್ಟೆ ಹೊಸದಾಗಬೇಕು ಅಂತ ಏನಿಲ್ಲ, ನೀವು ವಾಶ್ ಮಾಡಿ ಕೂಡ ಹಾಕಬಹುದು. ನಂತರ ಒಂದು ಮಣ್ಣಿನ ಪಾಟಿನಲ್ಲಿ 8 ಹಿಡಿಯಷ್ಟು ಉಪ್ಪನ್ನು ಹಾಕಿ ಒಂಬತ್ತನೇ ಹಿಡಿಯನ್ನು ನಾನು ಈಗ ಹಾಕ್ತಾ ಇದ್ದೇನೆ. ನೀವು 9ನೇ ಹಿಡಿಯನ್ನು ಹಾಕುವಾಗ ಪ್ರಾರ್ಥನೆ ಮಾಡಿ ಹಾಕಿಕೊಳ್ಳಿ, ನಿಮ್ಮ ಮನಸ್ಸಿನ ಕೋರಿಕೆನ ಹೇಳಿಕೊಂಡು ಹಾಕ್ಕೊಳ್ಳಿ. ನಂತರ ಉಂಗುರದ ಬೆರಳಿನಿಂದ ಓಂ ಮತ್ತು ಶ್ರೀಂ ಎಂಬ ಎರಡು ಬೀಜಾಕ್ಷರಿ ಅಕ್ಷರಗಳನ್ನು ಬರಿತಾ ಇದ್ದೇನೆ. ಫ್ರೆಂಡ್ಸ್, ಈ ಎರಡು ಅಕ್ಷರಗಳನ್ನು ಬರೆದ ನಂತರ ನಾನು ಚಿಟಿಕೆಯಷ್ಟು ಅರಿಶಿಣ ಮತ್ತು ಕುಂಕುಮ ಅಕ್ಷತೆಯನ್ನು ಹಾಕ್ತಾ ಇದ್ದೇನೆ. ಆದಷ್ಟು ಸ್ಟೀಲ್ ಪಾತ್ರೆಗಳನ್ನು ಉಪ್ಪಿನ ದೀಪಕ್ಕೆ ಬಳಸಬೇಡಿ. ಹಿತ್ತಾಳೆ ಪ್ಲೇಟನ್ನು ಇಡಿ ಅಥವಾ ಹಿತ್ತಾಳೆ ಬಟ್ಲನ್ನು ಇಟ್ಟು ನೀವು ಮಾಡಬಹುದು. ನಂತರ ನಾನು ಇನ್ನೊಂದು ಪ್ಲೇಟಿನ ಮೇಲೆ ದೀಪವನ್ನು ಇಡ್ತೇನೆ. ದೀಪದಲ್ಲಿ ಅಕ್ಕಿಯನ್ನು ಹಾಕಿದ್ದೇನೆ. ಅಕ್ಕಿಯ ಮಧ್ಯೆ ಅಕ್ಷತೆಯನ್ನು ಹಾಕ್ತಾ ಇದ್ದೇನೆ. ಈಗ ತುಪ್ಪದ ದೀಪವನ್ನು ಇಡ್ತಾ ಇದ್ದೇನೆ. ಫ್ರೆಂಡ್ಸ್, ದೀಪವ ಎರಡು ಮುಂಭಾಗಗಳು ಕೂಡ ಒಂದೇ ಸೈಡಲ್ಲಿರಬೇಕು. ದೀಪ ಉತ್ತರ ದಿಕ್ಕಿಗೆ ಮುಖ ಮಾಡಿರಬೇಕು. ಈಗ ಬತ್ತಿಗಳನ್ನು ತುಪ್ಪದಲ್ಲಿ ಅದ್ದಿದಂತಹ ಎರಡು ಬತ್ತಿಗಳನ್ನು ಹಾಕ್ತಾ ಇದ್ದೇನೆ. ನೋಡಿದ್ರೆ ಈ ರೀತಿ ದೀಪದ ಮುಂಭಾಗ ಎರಡೂ ಕೂಡ ಉತ್ತರ ದಿಕ್ಕಿನಲ್ಲಿ ಇರಬೇಕು. ನಂತರ ನಾನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ನೀವು ಯಾವ ಆಯಿಲ್ ಅವೈಲೇಬಲ್ ಇರುತ್ತೋ ಅದನ್ನೇ ಹಾಕಿ. ಅಂದರೆ ಅಡುಗೆ ಎಣ್ಣೆ, ತೆಂಗಿನ ಎಣ್ಣೆ ಬಿಟ್ಟರೆ ತುಪ್ಪ, ಈ ಮೂರು ಎಣ್ಣೆಗಳನ್ನು ಮಾತ್ರ ಬಳಸಿ. ಫ್ರೆಂಡ್ಸ್, ದೀಪವನ್ನು ಹಚ್ಚುವಾಗ ನೀವು ಡೈರೆಕ್ಟ್ ಬೆಂಕಿಪಟ್ಟಣದಿಂದ ಹಚ್ಚೋದು ಬೇಡ. ಒಂದು ತುಪ್ಪದ ಬತ್ತಿಯನ್ನು ಹಚ್ಚಿಕೊಂಡು ನಂತರ ನೀವು ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಪ್ರಯತ್ನ ಪಡಿ. ಮನೆ ದೇವರಿಗೆ ದೀಪ ಹಚ್ಚುವಾಗಲೂ ಅಷ್ಟೇ, ನಾವು ಬೆಂಕಿಗಡ್ಡೆಯಿಂದ ದೀಪವನ್ನು ಹಚ್ಚಬಾರ್ದು. ಫ್ರೆಂಡ್ಸ್, ಈಗ ದೀಪ ಹಚ್ಚಾಗಿದೆ. ನಾನು ಅಕ್ಕಿಯ ದೀಪಕ್ಕೂ ತುಪ್ಪದ ದೀಪಕ್ಕೂ ಹಾಗೂ ಉಪ್ಪಿನ ದೀಪಕ್ಕೂ ಇಷ್ಟಕ್ಕೂ ಕೂಡ ನಾನು 5 ಕಡೆ ಅರಿಶಿನ, ಕುಂಕುಮ, ಗಂಧ ಮತ್ತು ಅಕ್ಷತೆಯನ್ನು ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಉಪ್ಪಿನ ದೀಪವನ್ನು ನೀವು ಒತ್ತಾಯಪೂರ್ವಕವಾಗಿ ಹಚ್ಚಬೇಕೆಂದೇನಿಲ್ಲ. ನೀವು ಒಮ್ಮೆ ಹಚ್ಚಿ ನೋಡಿ, ಅದು ನಿಮ್ಮ ಮನಸ್ಸಿಗೆ ತೃಪ್ತಿ ಆದರೆ ಮಾತ್ರ ನೀವು ಉಪ್ಪಿನ ದೀಪವನ್ನು ಹಚ್ಚಲಿಕ್ಕೆ ಪ್ರಯತ್ನ ಪಡಿ. ಫ್ರೆಂಡ್ಸ್, ನಾನೀಗ ಹಚ್ತಾ ಇರೋ ದೀಪ ಉಪ್ಪಿನ ದೀಪ 8ನೇ ವಾರದ್ದು. ಮುಂದಿನ ಶುಕ್ರವಾರ ಒಂದು ಹಚ್ಚಿದ್ರೆ 9 ವಾರ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ಉಪ್ಪಿನ ದೀಪವನ್ನು ನೀವು ಹಚ್ಚೋದು ಆದರೆ ಬೆಳಗ್ಗೆ 6 ಗಂಟೆಗೆ ಒಳಗಡೆ ಹಚ್ಚಬೇಕು. ಸಂಜೆ 6 ಗಂಟೆ ಮೇಲ್ಗಡೆ ಅಂದರೆ 6ರಿಂದ 7 ಗಂಟೆ ಮಧ್ಯದಲ್ಲಿ ನಾವು ಹಚ್ಚಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನನಗೆ ಅಕ್ಷತೆ ಆಗ್ತಾ ಇದ್ದೇನೆ. ನಂತರ ನೀವು ಆದಷ್ಟು ಕೆಂಪು ಹೂವನ್ನು ತುಪ್ಪದ ದೀಪಕ್ಕೆ ಬಳಸಿ. ಉಪ್ಪಿನ ಮೇಲೆ ಹಳದಿ ಬಣ್ಣದ ಹೂವನ್ನು ಬಳಸಿ. ಗುಲಾಬಿ, ಕೆಂಪು ಬಣ್ಣದ ಗುಲಾಬಿ ಇರ್ಬೋದು, ದಾಸವಾಳ ಇರ್ಬೋದು, ನೀವು ಮನೇಲಿ ಯಾವುದು ಅವೈಲೇಬಲ್ ಇರುತ್ತೋ ಆ ಹೂವನ್ನು ಬಳಸಿ. ಬಟ್ ರೆಡ್ ಕಲರ್ ಇರಬೇಕು. ಉಪ್ಪಿನ ಮೇಲೆ ಇಡುವಂತಹ ಹೂವು ಹಳದಿ ಕಲರ್ ಇರಬೇಕು. ಫ್ರೆಂಡ್ಸ್, ಈ ಕೆಂಪು ಕಣಗಿಲೆ ಹೂವನ್ನು ದಯವಿಟ್ಟು ಬಳಸಬೇಡಿ. ಫ್ರೆಂಡ್ಸ್, ಈಗ ಹೂವಿನ ಅಲಂಕಾರ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ದಂತಹ ಹರೀಶ್ ಕೆ ಎಸ್ ಫುಡ್ ಬಾಕ್ಸ್ ಕೋಮಲ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರೆಯಬೇಡಿ. ಬೆಲ್ ಐಕಾನ ಕ್ಲಿಕ್ ಮಾಡಿದ ಮೇಲೆ ಆಲ್ ಎಂಬ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂತಹ ನ್ಯೂ ಕುಕಿಂಗ್ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಈಗ ನೈವೇದ್ಯಕ್ಕೆ ನಾನು 5 ವಿಳ್ಯದೆಲೆ, 5 ಅಡಿಕೆ, 1 ಕಾಯಿನ್ನು, 3 ಬಾಳೆಹಣ್ಣು ಇಟ್ಟು ನೈವೇದ್ಯ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ಯಾವುದು ಹಣ್ಣು ಅವೈಲೇಬಲ್ ಇರುತ್ತೋ ನಿಮ್ಮ ಮನೇಲಿ ಅದನ್ನೇ ನೈವೇದ್ಯ ಮಾಡಿ. ಹಣ್ಣು ಯಾವುದು ಸಿಗಲಿಲ್ಲ ಅಂದರೂ ಕೂಡ ನೀವು ಅಕ್ಕಿ ಪಾಯಸ ಅಥವಾ ಅನ್ನವನ್ನು ಸಕ್ಕರೆ ಹಾಕಿ ಪೊಂಗಲ್ ಥರ ಮಾಡಿಕೊಂಡು ನೀವು ನೈವೇದ್ಯ ಮಾಡ್ಬೋದು. ಫ್ರೆಂಡ್ಸ್, ಫಲತಾಂಬ್ರ ನೈವೇದ್ಯ ನಂತರ ನಾನು ಆರತಿ ಮಾಡ್ತಾ ಇದ್ದೇನೆ. ಆರತಿ ಮಾಡಿದಂಥ ಹೂವನ್ನು ದೀಪಕ್ಕೆ ಇಡ್ತಾ ಇದ್ದೇನೆ. ನಂತರ ನಾನು ಅಕ್ಕಿ ಪೊಂಗಲನ್ನು ಮಾಡಿ ನೈವೇದ್ಯ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ಒಂದು ಲೋಟ ಹಾಲನ್ನು ಕೂಡ ಇಡ್ಬೋದು. ಹಸಿ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಕೂಡ ನೈವೇದ್ಯ ಮಾಡೋದು. ಇದೇ ಬೇಕು ನೈವೇದ್ಯಕ್ಕೆ ಅಂತ ಏನಿಲ್ಲ. ನಿಮ್ಮ ಮನಸ್ಪೂರ್ವಕವಾಗಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು.
ನಂತರ ನೀವು ಲಕ್ಷ್ಮೀ ಅಷ್ಟೋತ್ರವನ್ನು ಹೇಳಬೇಕಾಗತ್ತೆ. ನಂತರ ಪೂಜೆ ನೈವೇದ್ಯ ಆದ ನಂತರ ಕೊನೆಯಲ್ಲಿ ಮತ್ತೆ ಮಂಗಳಾರತಿಯನ್ನು ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.